31ನೇ ತಾರೀಕು ಮೇ ಒಂದು ವಿಶೇಷವಾದಂತಹ ದಿನ. ಏನು ಅಂತಂದರೆ ವಿಶ್ವ ತಂಬಾಕು ರಹಿತ ದಿನಾಚರಣೆ, ವರ್ಲ್ಡ್ ನೋ ಟೊಬ್ಯಾಕೋ ಡೇ. ತಂಬಾಕನ್ನು ಅಂದರೆ ಹೊಗೆ ಸೊಪ್ಪನ್ನು ಯಾವುದೇ ರೂಪದಲ್ಲಿ ಉಪಯೋಗಿಸಿದ್ರೂ ಸಹ ಅದು ಹಾನಿಕರ. ಈ ವರ್ಷದ ಥೀಮ್ ಏನು ಅಂತಂದರೆ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್, ಪರಿಸರವನ್ನು ಕಾಪಾಡಿ. ಯಾತಕ್ಕೋಸ್ಕರ ಅಂತಂದರೆ ಯಾರೋ ಒಬ್ಬ ಮನುಷ್ಯ ಒಂದು ಇದನ್ನು ಹೊಗೆ ಸೊಪ್ಪನ್ನು ಸಿಗರೇಟ್ ರೂಪದಲ್ಲಿ ಅಥವಾ ಬೀಡಿ ರೂಪದಲ್ಲಿ ಅವನು ಸೇದ್ತಾ ಇದ್ದರೆ, ಅವನು ಸೇದ್ಬಿಟ್ಟು ಹೊಗೆಯನ್ನು ಬಿಟ್ಟರೆ ಅದು ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಪ್ಯಾಸಿವ್ ಸ್ಮೋಕಿಂಗ್ ಅಂತನ್ನೋದು ಬಹುಶಃ ಎಲ್ರಿಗೂ ಸಹ ಗೊತ್ತಿದೆ. ಈಗ ಒಬ್ಬ ಮನುಷ್ಯ ಸಿಗರೇಟ್ ಸೇದ್ತಾ ಇದ್ದಾನೆ ಒಂದು ರೂಮ್ನಲ್ಲಿ, ಅವನ ಹತ್ತಿರದಲ್ಲಿ ಪಕ್ಕದಲ್ಲಿ ಅವನ ಹೆಂಡತಿ ಕುಳಿತಿದ್ದಾಳೆ. ಆ ಹೆಂಡತಿ ಈ ಗಂಡ ಬಿಟ್ಟಂಥ ಹೊಗೆಯನ್ನು, ಆ ಸಿಗರೇಟ್ ಹೊಗೆಯನ್ನು ಹೆಂಡತಿ ಸೇವಿಸ್ತಾಳೆ. ಆ ಹೆಂಡತಿ ಗರ್ಭಿಣಿ, ಆಗ ಗರ್ಭಕೋಶದಲ್ಲಿ ಬೆಳೀತಾ ಇರತಕ್ಕಂಥ ಆ ಒಂದು ಮಗುವಿನ ಆರೋಗ್ಯಕರ ಬೆಳವಣಿಗೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಜೊತೆಗೆ ಮಕ್ಕಳಲ್ಲಿ, ಈಗ ಮನೆಯಲ್ಲಿ ಒಬ್ಬ ಮನುಷ್ಯ ಅವನು ತಂಬಾಕು ಅಂದರೆ ಸಿಗರೇಟ್ ಸೇತ್ತಾ ಇದ್ದರೆ, ಮಕ್ಕಳು ಅಲ್ಲಿ ಆಟ ಆಡ್ತಿದ್ರೆ ಅವರು ಉಸಿರಾಡಿದಾಗ ಅವರ ಆರೋಗ್ಯಕರ ಬೆಳವಣಿಗೆ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಈ ಒಂದು ಹೊಗೆ ಸೊಪ್ಪಿನಲ್ಲಿ 7,000 ವಿಷ ಪದಾರ್ಥಗಳಿವೆ. ಆ 7,000 ಬಗ್ಗೆ ನಾವು ಮಾತನಾಡೋದು ಬೇಡ, ಯಾಕಂದರೆ ಈಗ ವೇಳೆ ಇಲ್ಲ. ಆದರೆ ಬಹಳ ಮುಖ್ಯವಾಗಿ 3 ವಿಷ ಪದಾರ್ಥಗಳ ಬಗ್ಗೆ ಮಾತ್ರ ನಾವು ಅದ್ರ ಬಗ್ಗೆ ಹೇಳಿ, ಅದರಿಂದ ಮನುಷ್ಯನ ದೇಹದ ಮೇಲೆ ಏನು, ಯಾರೋ ಒಬ್ಬರು ಒಂದು ವೈದ್ಯ ಅಕಾರ್ಡಿಂಗ್ ಟು ಮೆಡಿಕಲ್ ರಿಸರ್ಚ್, ವೈದ್ಯಕೀಯ ಸಂಶೋಧನೆ ಪ್ರಕಾರ ಒಬ್ಬ ಮನುಷ್ಯ ಒಂದು ಸಿಗರೇಟ್ ಸೇದಿದ್ರೆ ಅಥವಾ ಒಂದು ಬೀಡಿ ಸೇದಿದ್ರೆ ಅಥವಾ ಒಂದು ಚುಟ್ಟ ಸೇದಿದ್ರೆ ಅವನ ಆಯಸ್ಸು 5 ನಿಮಿಷ ಕಡಿಮೆ ಆಗುತ್ತೆ ಅಂತ ಖಚಿತವಾಗಿ ದೃಢೀಕರಿಸಲ್ಪಟ್ಟಿದೆ. ಇಫ್ ಎನಿ ಪರ್ಸನ್ ಸ್ಮೋಕ್ ಹಿಸ್ ಲೈಫ್ ಸ್ಪ್ಯಾನ್ ವಿಲ್ ಬಿ ರೆಡ್ಯೂಸ್ಡ್ ಬೈ 5 ಮಿನಿಟ್ಸ್. ಆದ್ದರಿಂದ ತಿಳ್ಕೊಳ್ಬೇಕು, ಎಲ್ಲರೂ ಸಹ ತಿಳ್ಕೊಳ್ಬೇಕು, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಏನು ಕಾಯಿಲೆ ಬರಲ್ಲ ಈ ಅಂತ ಯಾರಾದರೂ ಕೇಳಿದ್ರೆ, ಯಾಕಂದರೆ ಇಡೀ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಏನು ಕಾಯಿಲೆ ಬರಲ್ಲ ಅಂತಂದರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಯಾವ ಕಾಯಿಲೆ ಬೇಕಾದರೂ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು ಆಗ್ಬೋದು, ಬ್ಲಡ್ ಪ್ರೆಷರ್ ಬರ್ಬೋದು ಬರ್ಬೋದು, ಕ್ಯಾನ್ಸರ್ ಬರ್ಬೋದು ಬರ್ಬೋದು. ಈ ಒಂದು ಹೊಗೆ ಸೊಪ್ಪಿನಲ್ಲಿ ಬಹಳ ಮುಖ್ಯವಾದ್ದು ಟಾರ್ ಅಂಶ ಇದೆ. ಆ ಟಾರ್ ಅಂಶದಿಂದ ಕ್ಯಾನ್ಸರ್ ಬರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ. ಪ್ರಯೋಗಶಾಲೆಯಲ್ಲಿ ಟಾರನ್ನು ಒಂದು ಮೊಲದ ಚರ್ಮದ ಮೇಲೆ ಹಚ್ಚುತ್ತಾ ಹೋದಾಗ ಆ ಹಚ್ಚಿದಂಥ ಜಾಗದಲ್ಲಿ ಆ ಮೊಲಕ್ಕೆ ಕ್ಯಾನ್ಸರ್ ಬಂದಿದೆ. ಆದ್ದರಿಂದ ಮನುಷ್ಯ ಅವನು ಸ್ಮೋಕ್ ಮಾಡ್ತಾ ಇದ್ದರೆ, ಒಂದು ದಿನಕ್ಕೆ ನಾನು ಒಂದು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ, ಕಿದ್ವೈ ಕ್ಯಾನ್ಸರ್ ಆಸ್ಪತ್ರೆ ಹೋಗ್ಬಿಟ್ಟು ಅಲ್ಲಿ ನಾನು ಕ್ಯಾನ್ಸರ್ ರೋಗಿಗಳಿಗೆ ನಾನು ಪ್ರಶ್ನೆಗಳನ್ನ ಕೇಳಿದೆ. ಅವರು ಭಾಳ ಚೆನ್ನಾಗಿ ಹೇಳಿದ್ರು ನಾನು ಸುಮಾರು ಒಂದು 15 ವರ್ಷದಿಂದ ನಾನು ಬೀಡಿ ಸೇರ್ತಾ ಇದ್ದೀನಿ, ದಿನಕ್ಕೊಂದು 2-3 ಕಟ್ಟು ಅಂತ ಹೇಳಿದ್ರು. ನಿಮ್ಮ ಹೆಸರೇನು ಯಜಮಾನ್ರಿ ಅಂದರೆ ಪಂಚಾಕ್ಷರಿ, ಯಾವ ಊರು ಅಂದರೆ ಕೃಷ್ಣರಾಜಪೇಟೆಯಿಂದ ಬಂದಿದ್ದೀನಿ. ಯಾರು ಹೇಳಿದ್ರು ನಿಮಗೆ ಈ ಆಸ್ಪತ್ರೆಗೆ ಹೋಗಬೇಕು ಅಂದರೆ? ವೈದ್ಯರು ಸಲಹೆ ಕೊಟ್ಟರು. ನೀವು ದಿನಕ್ಕೆ ಎಷ್ಟು ಬೀಡಿ ಸೇರ್ತಿದ್ರೆ? 2-3 ಕಟ್ಟು. ಎಷ್ಟು ವರ್ಷದಿಂದ? ಒಂದು 15 ವರ್ಷದಿಂದ ಸೇರ್ತಾ ಇದ್ದೀನಿ. ನಿಮಗೇನು ತೊಂದರೆ ಅಂದರೆ ಗಂಟಲಿನ ಕ್ಯಾನ್ಸರ್ ಆಗಿದೆ. ವೈದ್ಯರು ಹೇಳಿದ್ರು ನೀನು ಬೀಡಿ ಸೇರ್ತಾ ಇದ್ದಿದ್ರಿಂದನೇ ನಿನಗೆ ಈ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರು. ಈ ರೀತಿ ಆದ್ದರಿಂದ ಕ್ಯಾನ್ಸರು ಯಾವ ಭಾಗದಲ್ಲಿ ಬೇಕಾದರೂ ಬರ್ಬೋದು. ತುಟಿಯ ಕ್ಯಾನ್ಸರ್, ನಾಲಿಗೆ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಶ್ವಾಸನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೀಗೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಅದರಲ್ಲಿಗೂ ವೈದ್ಯಕೀಯ ಸಂಶೋಧನೆಯಿಂದ ಶ್ವಾಸಕೋಶದ ಕ್ಯಾನ್ಸರ್ನ ಇದನ್ನು ಒಂದು ಪ್ರಯೋಗವನ್ನು ಮಾಡಿದ್ರು. ಯಾರು ಸಿಗರೇಟ್ ಸೇರ್ತಾ ಇದ್ರು, ಯಾರಲ್ಲಿ ಒಂದು ಪ್ರಯೋಗ ಒಂದು ಅಬ್ಸರ್ವ್ ಮಾಡಿದ್ರು, ಗಮನಿಸಿದ್ರು ಅಂತಂದರೆ, ಆ ಕಾರ್ಡಿಯಕ್ ಸರ್ಜನ್ಗಳು ಒಂದು ದೇಶದಲ್ಲಿ ಕಾರ್ಡಿಯಕ್ ಸರ್ಜನ್ಗಳು ಇಷ್ಟು ಸಿಗರೇಟ್ ಸೇದಿದ್ರೆ ಅವ್ರಿಗೆ ಎಷ್ಟು ಜನಕ್ಕೆ ಈ ರೀತಿ ಶ್ವಾಸಕೋಶದ ಕ್ಯಾನ್ಸರ್ ಬಂದಿದೆ ಅನ್ನೋದನ್ನು ದೃಢೀಕರಿಸಿದೆ. ಆದ್ದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ. ಇದು ಕ್ಯಾನ್ಸರ್ ಆಯಿತು. ಅಂದರೆ ಈಗ ಟಾರ್ನಿಂದ, ಈ ಒಂದು ಹೊಗೆ ಸೊಪ್ಪಿನಲ್ಲಿ ಟಾರ್ನಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ. ನಂತರ ಕಾರ್ಬನ್ ಮಾನಾಕ್ಸೈಡ್ ಮತ್ತು ನಿಕೋಟಿನ್,
ಕಾರ್ಬನ್ ಮಾನಾಕ್ಸೈಡು ನಮ್ಮ ದೇಹಕ್ಕೆ ಹೋದರೆ ಆಗ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪ್ಯಾಸಿಟಿ ಅಂದರೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ನಾವು ಶ್ವಾಸಕೋಶ ಉಸಿರು ತಗೊಂಡಾಗ ಆಮ್ಲಜನಕ ಬರ್ತದೆ, ಬಿಟ್ಟಾಗ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಆದರೆ ಈ ಸ್ಮೋಕ್ ಮಾಡಿದ್ರೆ ಶ್ವಾಸಕೋಶಕ್ಕೆ ತೊಂದರೆ ಆಗಿರೋದ್ರಿಂದ ಕಾರ್ಬನ್ ಮಾನಾಕ್ಸೈಡ್ ಹೋಗ್ಬಿಟ್ಟು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಮ್ಲಜನಕ ಸರಬರಾಜಲ್ಲಿ ವ್ಯತ್ಯಯ ಆಗುತ್ತದೆ. ಅದು ಈ ಕಾರ್ಬನ್ ಮಾನಾಕ್ಸೈಡ್ನಿಂದ. ನಿಕೋಟಿನ್ ಏನು ಮಾಡುತ್ತೆ ಅಂತಂದರೆ ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತೆ. ಯಾವ ರೀತಿ ಸಂಕುಚಿತಗೊಳಿಸೋದ್ರಿಂದ ಭಾಳ ಮುಖ್ಯವಾಗಿ ಈ ಸ್ಮೋಕ್ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಯಾತಕ್ಕೋಸ್ಕರ ಅಂದರೆ ಹೃದಯಕ್ಕೆ ರಕ್ತ ಸರಬರಾಜು ಮಾಡ್ತಕ್ಕಂಥ ರಕ್ತನಾಳಗಳು ಸಂಕುಚಿತಗೊಂಡು ಹೃದಯಕ್ಕೆ ರಕ್ತ ಸರಬರಾಜು ಆಗೋದಕ್ಕೆ ವ್ಯತ್ಯಯ ಆಗಿ ಆಂಜಿನಾ ಪೆಕ್ಟೋರಿಸ್ ಅಂತಂದರೆ ಎದೆನೋವು ಬರ್ತದೆ, ಕೊನೆಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ. ಇದೇ ರೀತಿ ಈ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಈ ನಿಕೋಟಿನ್ನು ಕಾರ್ಬನ್ ಮಾನಾಕ್ಸೈಡ್ನಿಂದ ಮೆದುಳಿನ ರಕ್ತನಾಳಗಳಿಗೂ ಸಹ ರಕ್ತ ಸರಬರಾಜು ಅಡಚಣೆಯಾಗಿ ರಕ್ತನಾಳಗಳು ಸಂಕುಚಿತಗೊಳ್ಳೋದ್ರಿಂದ ಸ್ಟ್ರೋಕ್ ಅಂತಂದರೆ ಲಕ್ವ ಹೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ. ಕಾಲು ಕೊಳ್ತೋಗಿರುತ್ತೆ, ಕಾಲನ್ನ ಕೊಳ್ತೋಗ್ಬಿಟ್ಟು ಅಂದರೆ ಗ್ಯಾಂಗ್ರೀನ್ ಆಗಿರುತ್ತೆ, ಕತ್ತರಿಸಿರ್ತಾರೆ, ಅಂಥದ್ರಲ್ಲಿ ಕುಂಡ್ಕೊಂಡು ಕಕ್ಕಸ್ ಮನೆಯಲ್ಲಿ ಹೋಗ್ಬಿಟ್ಟು ಅರ್ಜೆಂಟಾಗಿ ಒಂದು ಎರಡು ಮೂರು ಬೀಡಿನ ಸೇದ್ಬಿಟ್ಟು ಬರ್ತಾರೆ. ಏನಪ್ಪ ಬೀಡಿ ಸೇತಿದ್ಯಾ ಅಂದರೆ ಇಲ್ಲ ಸರ್ ನಿಮ್ಮ ಮನೆಗೂ ಸೇದಲ್ಲ ಅಂತಂದು ಆಗಾಗ ನಮ್ಮ ಪ್ರೊಫೆಸರ್ ಒಬ್ಬರು ಕೆನ್ನೆ ಹೊಡೆದು ಈ ನನಗೆ ಬೀಡಿ ವಾಸನೆ ಬರ್ತಾ ಇದೆ, ನೀನು ಈ ಥರ ಬೀಡಿ ಸೇದಿಲ್ಲ, ನನ್ನ ಮೇಲೆ ಆಣೆ ಮಾಡಿಬಿಟ್ಟು ಹೇಳ್ತಾ ಇದೀಯ ಬೀಡಿ ಸೇದಿಲ್ಲ ಅಂತ, ವಾಸನೆ ಬರ್ತಾ ಇದೆ, ಬೀಡಿ ವಾಸನೆ ಬರ್ತಾ ಇದೆ. ಈ ರೀತಿ ಈ ಒಂದು ಹ್ಯಾಬಿಟ್ ಆಗಿಬಿಡ್ತಿದ್ವು. ಈ ಹೊಗೆ ಸೊಪ್ಪು ಯಾವುದೇ ರೂಪದಲ್ಲಿ, ನೆಶದ ರೂಪದಲ್ಲಿ, ಕಡ್ಡಿ ಪುಡಿ ರೂಪದಲ್ಲಿ, ಬೀಡಿ ರೂಪದಲ್ಲಿ, ಸಿಗರೇಟ್ ರೂಪದಲ್ಲಿ, ಹೀಗೆ ಯಾವುದೇ ರೂಪದಲ್ಲಿ ನೆಶ ಒಂದೇ ಸಮನೆ ಹಾಕ್ತಿದ್ರು. ಕಡ್ಡಿ ಪುಡಿ ಅನ್ನೋದು ಭಾಳ ಕೀಳು ಮಟ್ಟದ ಹೊಗೆ ಸೊಪ್ಪು. ಆ ಹೊಗೆ ಸೊಪ್ಪನ್ನು ಫ್ಯಾಕ್ಟ್ರಿನಲ್ಲಿ ಕೊನೆಗೆ ಎಲ್ಲನೂ ಧೂಳೆಲ್ಲ ಮಾಡಿ ಆ ಬಿದ್ದಿರುತ್ತಲ್ಲ ಆ ಧೂಳಿನಿಂದನೇ ಕಡ್ಡಿ ಪುಡಿ ಮಾಡ್ತಾರೆ ಅಂತ ಯಾರೋ ಹೇಳಿದ್ದುಂಟು. ಉತ್ತಮ ಮಟ್ಟದ ಹೊಗೆ ಸೊಪ್ಪು ಸಿಗರೇಟ್ಗೆ, ಅಂದ ಅದಕ್ಕಿಂತ ಕನಿಷ್ಠ ಮಟ್ಟದ್ದು ಬೀಡಿಯಾಗಿ, ಕೊನೆಗೆ ಕಡ್ಡಿ ಪುಡಿ, ಹೊಗೆ ಸೊಪ್ಪು, ಈ ರೀತಿ ಬಾಯಲ್ಲಿ ಹೊಗೆ ಸೊಪ್ಪು ಹಾಕ್ಕೊಳ್ತಾರೆ. ಹೊಗೆ ಸೊಪ್ಪನ ನೆಶ ಬರ್ತದೆ, ಹೊಗೆ ಸೊಪ್ಪನ ಬಾಯಲ್ಲಿ ಕಡ್ಡಿ ಪುಡಿ, ಪಾನ್ ಪರಾಗ್, ಅದನ್ನು ಗುಟ್ಕಾ ಅಂತ ಹೇಳ್ತಾರೆ, ಅದರೊಳಗೂ ಸಹ ಹೊಗೆ ಸೊಪ್ಪಿನ ಲೇಪನ ಇರುತ್ತೆ. ಅಂಥವ್ರಿಗೆ ನಾಲ್ಗೆ ಕ್ಯಾನ್ಸರು, ಗಂಟಲಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರ್ ನಾನು ಆಗಲೇ ಹೇಳಿದ್ದೀನಿ. ಈ ರೀತಿ HABIT ಹ್ಯಾಬಿಟ್ ಅಂದರೆ ಒಂದು ಅದಕ್ಕೆ ದಾಸರಾಗ್ಬಿಡ್ತಾರೆ, ಅದಕ್ಕೆ ಒಂದು ಅಭ್ಯಾಸ ಆಗ್ಬಿಡುತ್ತೆ. ಹ್ಯಾಬಿಟ್ ಅಂದರೆ ಅಭ್ಯಾಸ. ಈ ಒಂದು ಹೆಚ್ ತೆಗೆದ್ರೆ ಎ ಬಿಟ್ ರಿಮೈನ್ಸ್, ಕೊನೆಗೆ ಎ ತೆಗಿರಿ ಬಿಟ್ ರಿಮೈನ್ಸ್, ಬಿ ತೆಗಿರಿ ಸ್ಟಿಲ್ ಇಟ್ ರಿಮೈನ್ಸ್ ಅಂತ. ಏನು ಮಾಡಿದ್ರೂ ಸಹ ಈ ರೀತಿ ಅವರ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ದಿನೇ ದಿನೇ ಅವರು ಒಂದು ರೀತಿ ದೇಹದ ಎಲ್ಲ ಭಾಗಗಳ ಮೇಲೂ, ಜನನೇಂದ್ರಿಯ ಮೇಲೆ ಕೆಲಸ ಅದು ತೊಂದರೆ ಮಾಡೋದ್ರಿಂದ ನಪುಂಸಕರಾಗ್ತಾರೆ. ಅವರು ಒಂದು ರೀತಿ ನಿಸ್ಸತ್ವಗೊಳಿಸ್ತಾರೆ, ನಪುಂಸಕರಾಗ್ತಾರೆ, ಅವ್ರಿಗೆ ಯಾವುದೇ ರೀತಿ ಅವರು ವಂಶಾಭಿವೃದ್ಧಿ ಮಾಡೋದಕ್ಕೆ ತೊಂದರೆ ಆಗ್ತದೆ. ಹೀಗೆ ದೇಹದ ಎಲ್ಲ ಭಾಗಗಳ ಮೇಲೂ ಕೆಟ್ಟ ಪರಿಣಾಮ ಮಾಡೋದ್ರಿಂದ ವಿಶ್ವ ಆರೋಗ್ಯ ಸಂಸ್ಥೆ May 31 ಸೀಮಿತವಾಗಿ, ಇಡೀ ಪ್ರಪಂಚದಲ್ಲಿ ಸೀಮಿತವಾಗಿ ಇದ್ರ ಬಗ್ಗೆ ಹೊಗೆ ಸೊಪ್ಪು ಮತ್ತು ಹಾನಿಕರ ವರ್ಲ್ಡ್ ಹೆಲ್ತ್ ಡೇ ಸ್ಮೋಕಿಂಗ್ ಆರ್ ಹೆಲ್ತ್ ಚಾಯ್ಸಸ್ ಯುವರ್ಸ್ ಅಂತ ಒಂದು ವರ್ಷದ ಘೋಷಣೆ, ವಾರ್ಷಿಕ ಘೋಷಣೆ, ವಿಶ್ವ ಆರೋಗ್ಯ ದಿನಾಚರಣೆ. ಹೀಗೆ ಅನೇಕ ದಿನಗಳಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ರೀತಿ ಹೊಗೆ ಸೊಪ್ಪು ಹಾನಿಕರ ಅಂತ, ನಾವು ಯಾವುದೇ ಒಂದು ಪಿಕ್ಚರ್ಗೆ ಹೋದರೆ ಅಲ್ಲಿ ಹೊಗೆ ಸೊಪ್ಪು ಹಾನಿಕರ ಅಂತಂದ್ಬಿಟ್ಟು ಒಬ್ಬ ಮಹಿಳೆ ನಾಲ್ಗೆನ ಕತ್ತರಿಸಿ ಒಂದು ಭಾಗ ಕತ್ತರಿಸಿ ಕೊನೆಗೆ ಆಕೆ ಕಡ್ಡಿ ಪುಡಿ ಹಾಕ್ಬೇಡಮ್ಮ ಅಂತ ಹೇಳ್ತಿದ್ರೆ ಹಾಗಾದ್ರೂ ಆಕೆ ಕಡ್ಡಿ ಪುಡಿ ಹಾಕೋದನ್ನು ಹಾಗೆ ಮಾಡಿದ್ಲು, ಕೊನೆಗೆ ನಾಲ್ಗೆ ಕ್ಯಾನ್ಸರ್ ಆಯಿತು. ಆ ಒಂದು ಮುಖದ ಒಂದು ಭಾಗನ ಕತ್ತರಿಸಿ ತೆಗೆದಿದ್ರು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ, ಅವಳು ಒಂದು 6 ತಿಂಗಳೊಳಗಾಗಿ ಸತ್ತೋಗ್ಬಿಟ್ಲು. ಹೀಗೆ ಇಷ್ಟೊಂದು ಹಾನಿಕರ ಅಂತನ್ನೋದು ಜನಗಳಿಗೆ ಗೊತ್ತಿದ್ರೂ ಸಹ
ಆ ಒಂದು ಚಟದಿಂದ ಚಟ್ಟಕ್ಕೆ ಏರ್ತಾ ಇದ್ದಾರೆ ಜನ. ಆದ್ದರಿಂದ ಅವರ ಮರಣ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಹೊಗೆ ಸೊಪ್ಪಿನ ಅಭ್ಯಾಸದಿಂದ. ಆದ್ದರಿಂದ ಸ್ನೇಹಿತರೆ, ತಿಳಿದಂಥ ವಿಚಾರವನ್ನು ಬೇರೆ ಎಲ್ರಿಗೂ ಹೇಳಿ. ಸರ್ವೇ ಜನ ಸುಖಿನೋ ಭವತು, ಸರ್ವೇ ಜನ ಸ್ವಸ್ಥ ಭವತು. ನಮಸ್ಕಾರ.